negra. Thank you.
ಜನರ ನಾಡಿ ಮಿಡಿತವನ್ನು ಹೊತ್ತುಕೊಂಡು ಜನರಿಗಾಗಿ ಅತ್ಯಂತ ಸರಳವಾಗಿ ತನ್ನ ಸೇವೆಯನ್ನು ಮಾಡುತ್ತಾ ಸರಿಸುಮಾರು 25 ವರ್ಷಗಳಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂತ ಹಾಗೆ ಕರ್ನಾಟಕ ಸರ್ಕಾರದ ಸಚಿವ ಅಥವಾ ಮಂತ್ರಿ ಅಂತ ಏನು ಕರೀತೀವಿ ಆ ಹುದ್ದೆಯಲ್ಲಿ ಇರತಕ್ಕಂತ ನಮ್ಮ ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರತಕ್ಕಂತ ಶ್ರೀ ಮಾನ್ಯ ತಂಬಿ ಚಿಕ್ಕ ನರಸಿಂಹಯ್ಯ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಇರತಕ್ಕಂತ ನಮ್ಮ ಗ್ರಾಮವನ್ನ ಪ್ರತಿನಿಧಿಸುತ್ತಿರುವಂತ ಶ್ರೀಮತಿ ನಂಜಮ್ಮ ಅವರೇ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆ ನಿಜವಾಗ್ಲೂ ಇವತ್ತು ನಾವು ಇಷ್ಟು ಜನ ಸಂಖ್ಯೆಯಲ್ಲಿ ಸೇರಿದೀವಿ ಅಂತಂದ್ರೆ ಅದಕ್ಕೆ ಇಬ್ಬರು ಕಾರಣಕರ್ತರು ಒಂದು ಮಾನ್ಯ ಅಧ್ಯಕ್ಷರು ಹಾಗೆ ಶ್ರೀ ರವಿಕುಮಾರ್ ಸರ್ ಅವರು ಶ್ರೀ ರವಿಕುಮಾರ್ ಸರ್ ಅವರು ಡಿಎಂ ರವಿಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ಸಹಾಯಕ ನಿರ್ದೇಶಕರು ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೆ ಕೋಲಾರ ಜಿಲ್ಲೆ ಎರಡು ಜಿಲ್ಲೆಗಳಿಗೂ ಸಹಾಯಕ ನಿರ್ದೇಶಕರು ಸರ್ ಅವರು ಹಾಗೆ ನಮ್ಮ ನರೇಮದ್ದೆಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಜನಾನುರಾಗಿ ಆಗಿರತಕ್ಕಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರತಕ್ಕಂತ ನಮ್ಮ ವೆಂಕಟಚಲಪತಿ ಸರ್ ಅವರೇ ಹಾಗೆ ನಮ್ಮ ಗ್ರಾಮದಲ್ಲಿ ಇರತಕ್ಕಂತ ತನ್ನ ಆ ವಯಸ್ಸನ್ನು ಕೂಡ ಪಕ್ಕಕ್ಕಿಟ್ಟು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಈಗ ವೈದ್ಯಕೀಯ ಸೇವೆಯನ್ನು ಮಾಡುತ್ತಾ ಇರತಕ್ಕಂತ ಡಾಕ್ಟರ್ ಪ್ರಸಾದ್ ರವರೇ ಹಾಗೆ ನಮ್ಮ ನಾಡಿನ
ಇಡೀ ಭಾರತದಾದ್ಯಂತಹ ಜಾನಪದ ಮುಖಾಂತರವಾಗಿ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಜಾನಪದ ಹುಂಜ ನಾವೆಲ್ಲರೂ ಕೂಡ ಕೇಳಿರಬಹುದು. ಹಳ್ಳಿಗಳಲ್ಲಿ ನಮ್ಮ ಹುಂಜಗಳು ಕೋಳಿ ಆಟ ಕೋಳಿ ಪಂದ್ಯ ಅಂತ ಹೇಳಿ ಆ ಕೋಳಿ ಪಂದ್ಯದ ಹಾಡದ ಮುಖಾಂತರವಾಗಿ ತುಂಬಾ ಪ್ರಖ್ಯಾತಿ ಪಡೆದಿರತಕ್ಕಂತಹ ನಮ್ಮ ಜಾನಪದ ಹುಂಜ ನಾರ್ಮಕ್ಕಳಲ್ಲಿ ಜಿ ಮುನಿರೆಡ್ಡಿ ಸರ್ ಅವರೇ ಇತ್ತೀಚೆಗೆ ತಾನೇ ಜನಪದ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ಪ್ರೀತಿಯ ಅಣ್ಣನವರೇ, ಹಾಗೆ ಇನ್ನೊಬ್ಬ ಜನಪದ ಕಲಾವಿದರು ಹಾಗೆ ನಾರಾಯಣಪ್ಪ ಸರ್ ಅವರೇ ತುಂಬಾ ಹಿರಿಜೀವಿ ನೋಡಿ, ಎಷ್ಟು ಅದ್ಭುತವಾದಂತಹ ಕಲೆಯನ್ನ ರೂಢಿಸ್ಕೊಂಡಿದ್ದಾರೆ ಅಂತ. ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಸಂಕ್ರಾಂತಿ ಸಂಭ್ರಮವನ್ನು ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡ್ತಿದ್ವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ. ಹಾಗೆ ನಮ್ಮ ಗ್ರಾಮದ ಶ್ರೀರಾಮ ದೇವಾಲಯ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಸುಗ್ಗಿ ಹುಗ್ಗಿ ಅಂತೇಳಿ. ಇದು ಅತ್ಯಂತ ಒಂದು ಪವಿತ್ರವಾದಂಥ ದಿನ ಮನುಷ್ಯನ ಜೀವನದಲ್ಲಿ. ಕೃಷಿಗೆ ಸಂಬಂಧಿಸಿದಂತೆ ಕೃಷಿ ಪರಿಕರಗಳಿಲ್ಲೆಲ್ಲ ಕೂಡ ನೋಡ್ತಾ ಇದ್ದೀವಿ ನಾವು. ಆ ಕೃಷಿ ಪರಿಕರಗಳು ಇಲ್ಲದೆ ಹೋಗಿದ್ದೀರಿ, ಕೃಷಿ ಇಲ್ಲದೆ ಹೋದರೆ ಉಣ್ಣಕ್ಕೇನೂ ಇಲ್ಲ, ಉಣ್ಣಕ್ಕೇನೂ ಇಲ್ಲ ಅಂದರೆ ಮನುಷ್ಯ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬ ನಾವೇನು ಬೆಳೆದಿರ್ತೀವೋ ಬೆಳೆಗಳನ್ನು, ಅದು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಹಾಗೆ ನಾವು ಇತ್ತೀಚೆಗೆ ಬೆಳೀತಿರ್ತಕ್ಕಂತಹ ನೆಲಗಡಲೆ ಆಗಿರ್ಬೋದು, ಆ ಮುಖಾಂತರವಾಗಿ ಆ ಬೆಳೆಯನ್ನು ನಾವು ಸುಗ್ಗಿಯನ್ನು ನೀವೆಲ್ಲರೂ ಕೂಡ ಈಗ ನೆನೆಸ್ಕೋಬೋದು. ಬಂಡೆಗಳ ಮೇಲೆ ಇಲ್ಲೇ ಪಕ್ಕದಲ್ಲಿ ಬಂಡೆ ಇದೆ, ಬಂಡೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಏನು ಮುಖ್ಯವಾಗಿ ಭತ್ತವನ್ನಾಗಿರ್ಬೋದು, ನಂತರ ಈಗ ಬರುವಂತಹ ಈ ಬೆಳೆ ನೆಲಗಡಲೆ ಆದಮೇಲೆ ಬರುವಂತಹ ಬೆಳೆಗಳನ್ನು ನಾವು ಕಟಾವು ಮಾಡಿ ಅದನ್ನು ತೊಗೊಂಬಂದು ಬಂಡೆ ಮೇಲೆ ಹಾಕಿ ಬಂಡೆಯಿಂದ ಮುಖಾಂತರವಾಗಿ ನಾವು ತೊಗೊಂಬರ್ತಿದ್ವಿ ಮನೆಗೆ ತುಂಬಿಸ್ಕೊಳ್ಳುವಂಥದ್ದು. ಅದು ಅದ್ಭುತವಾದಂಥ ಒಂದು ಸಂಸ್ಕೃತಿಯ ಪ್ರತೀಕವಾಗಿದೆ. ಜೀವವನ್ನು ಉಳಿಸುವಂತಹ ಒಂದು ಹಬ್ಬ ಅಂತಂದರೆ ಸಂಕ್ರಾಂತಿ ಅಂತ, ಸಂಕ್ರಾಂತಿ ಅಂತ ಕರಿತೀವಿ, ಸಂಸ್ಕೃತಿಯ ಕ್ರಾಂತಿ ಅಂತ. ಇಡೀ ಜಗತ್ತಿನಲ್ಲಿ ಸಂಸ್ಕೃತಿಯ ಉದಯ ಆಗಿರುವಂಥದ್ದು ಸಂಕ್ರಾಂತಿ ಹಬ್ಬದ ಮುಖಾಂತರವಾಗಿ, ಕೃಷಿಯ ಮುಖಾಂತರ. ಕೃಷಿ ಇಲ್ಲದೆ ಹೋದರೆ ಯಾವ ಮನುಷ್ಯನೂ ಇರೋದಿಲ್ಲ, ಯಾವ ಪ್ರಾಣಿಯೂ ಇರೋದಿಲ್ಲ ಇಡೀ ಜಗತ್ತಿನಲ್ಲಿ. ನಾನು ಹೆಮ್ಮೆ ಪಡಬೇಕಾದಂಥ ವಿಚಾರ ಏನು ಅಂದರೆ, ನಮ್ಮ ಗ್ರಾಮದಲ್ಲಿ ಸರ್ ತಮ್ಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ನಮ್ಮ ಗ್ರಾಮ ಅತ್ಯಂತ ಅದ್ಭುತವಾದಂತಹ ಒಂದು ಸಾಂಸ್ಕೃತಿಕವಾದಂತಹ ಒಂದು ಕೇಂದ್ರವಾಗಿತ್ತು ನಮ್ಮ ಗ್ರಾಮ. ಈಗಲೂ ಕೂಡ ನಮ್ಮ ಗ್ರಾಮದ ಗ್ರಾಮಸ್ಥರು ಮುಖ್ಯವಾಗಿ ಒಂದು ಭಜನೆ ಆಡುವಂಥ ತತ್ವಪದಗಳನ್ನು ಆಡುವಂಥದ್ದು ಮತ್ತು ಕೋಲಾಟ ಆಡುವಂಥದ್ದು. ಇದಕ್ಕಿಂತ ಮುಂದೆ ಹಿಂದೆ ಹೋದರೆ ನಮ್ಮ ಗ್ರಾಮದಲ್ಲಿ ತಬಲಾಗೆ ತುಂಬ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕಲಾವಿದರು ನಾರಾಯಣಪ್ಪ ಅಂತ ಇದ್ದರು ನಮ್ಮೂರಿನಲ್ಲಿ. ನೆನೆಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ ತಬಲಾ ನಾರಾಯಣಪ್ಪ ಅಂತೇಳಿ. ಮತ್ತು ಅದ್ರ ಜೊತೆಗೆ ಸರ್ ಇನ್ನೊಬ್ಬರು ಹಾರ್ಮೋನಿಯಂ ಅಂತ, ವೆಂಕಟರಮಣಪ್ಪ ಅಂತ ಹಾರ್ಮೋನಿಯಂ ನುಡಿಸ್ತಿದ್ರಿ. ಎಂಥ ಅದ್ಭುತವಾಗಿ ಅಂದರೆ ಅವ್ರು ಕಣ್ಣು ಮುಚ್ಕೊಂಡ್ರೆ ನೀವು ಯಾವ ಹಾಡು ಹೇಳ್ತಿರ್ತಾರೋ ಆ ಹಾಡನ್ನು ಅವರು ಏನು ನುಡಿಸ್ತಾ ಇರ್ತಾರೆ ಏನೋ ಹಾರ್ಮೋನಿಯಂ. ಅಂಥ ಅದ್ಭುತವಾದಂಥ ಯಾವ ಅಕ್ಷರನೂ ಕಲ್ತಿರಲಿಲ್ಲ, ಅಂಥ ಅದ್ಭುತ ಕಲಾವಿದರನ್ನು ಕೊಟ್ಟಿರುವಂಥದ್ದು. ಮತ್ತು ಅದ್ರ ಜೊತೆಗೆ ಸೀತಾಪ್ಕಾರಿ ಅವರ ಇನ್ನೊಬ್ಬರು ರಾಮಪ್ಪ ಅಂತ, ರಾಮಪ್ಪ ಈಗ ಕೀಬೋರ್ಡ್ ಕೂಡ ಕಲ್ತಿದ್ದಾರೆ ಹಾರ್ಮೋನಿಯಂ ಜೊತೆಗೆ, ಹಲವಾರು ನಾಟಕಗಳನ್ನು ಆಡುವಂತಹ ಅದ್ಭುತವಾದಂಥ ಕಲಾವಿದರು ನಮ್ಮ ಗ್ರಾಮದಲ್ಲಿದ್ದಾರೆ. ಹಾಗೆ ನಮ್ಮ ಏನು ವಿಜಯದಶಮಿ ಹಬ್ಬ ಅಂತ ಏನು ಆಚರಣೆ ಮಾಡ್ತೀವಿ ನಮ್ಮ ಗ್ರಾಮದಲ್ಲಿ, ಈ ಬಲಿಪಾಡ್ಯಮಿ ಅಂತ ಮಾಡ್ತಾರೆ. ಎಲ್ಲ ಗ್ರಾಮ ಪ್ರತಿಯೊಬ್ಬರು ಕೂಡ ಮನೆಯಿಂದ ಒಬ್ಬೊಬ್ಬರು ಬಂದು ನಮ್ಮ ಊರಿನಲ್ಲಿ ಒಟ್ಟಿಗೆ ಸೇರಿ ಆ ಬಲಿಪಾಡ್ಯಮಿಯನ್ನು ಮಾಡ್ತಾರೆ ನಮ್ಮ ಊರಿನಲ್ಲಿ. ತುಂಬ ಅದ್ಭುತವಾಗಿ ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ಒಂದು ಹಬ್ಬವಾಗಿ ಈಗಲೂ ಕೂಡ ನಮ್ಮ ರಾಮರ ದೇವಸ್ಥಾನದಲ್ಲಿ ಕೀ ಯಾರೊಬ್ಬರ ಹತ್ರನೂ ಇರೋದಿಲ್ಲ, ಒಂದು ದಿನ ಒಬ್ಬರು ಪೂಜೆ ಮಾಡ್ತಾರೆ, 365 ದಿನಾನು ನಮ್ಮ ರಾಮರ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಸರ್. ದಿಸ್ ಈಸ್ ದಿ ಕಲ್ಚರ್ ಆಫ್ ಏನು ಜಂಗಾಲ್ಪಲ್ಲಿ. ನಿಜವಾಗ್ಲೂ ಕೂಡ ನಾವು ಹೆಮ್ಮೆ ಪಡಬೇಕಾದಂಥದ್ದು. ಮತ್ತೆ ಅದ್ಭುತವಾಗಿ ನಮ್ಮೂರಿನಲ್ಲಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಏನಿದೆ ಅದು ಹಳೆಯದಾದಂತಹ ದೇವಸ್ಥಾನ, ಪ್ರತಿಯೊಬ್ಬ ಮನೆಯಿಂದನೂ ಕೂಡ ಒಬ್ಬೊಬ್ಬರು ಕೂಲಿಯಾಗಿ ಕೆಲಸ ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ತರದ ಒಂದು ಏನು ಒಂದು ಹೆರಿಟೇಜ್ ಹೊಂದಿರತಕ್ಕಂತಹ, ಪರಂಪರೆಯನ್ನು ಹೊಂದಿರತಕ್ಕಂತಹ, ಒಳ್ಳೆಯ ಸೌಜನ್ಯ ಭಾವೈಕ್ಯತೆ ಹೊಂದಿರತಕ್ಕಂಥ ಒಂದು ಗ್ರಾಮ. ನಿಜವಾಗ್ಲೂ ಕೂಡ ಇಂಥ ಗ್ರಾಮದಲ್ಲಿ ನಾನು ಹುಟ್ಟಿರುವಂಥದ್ದು. ಮತ್ತೆ ಈ ಇಲ್ಲಿರ್ತಕ್ಕಂಥ ಜನ ಯಾರೂ ಕೂಡ ಏನು ತುಂಬಾ ಒಳ್ಳೆಯ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ತುಂಬಾ ಏನು ಕೆಲಸ ತೆಗೆದುಕೊಂಡಿರ್ತಕ್ಕಂಥ ಓದಿರ್ತಕ್ಕಂತಹ ಹುಡುಗರು ಯಾರೂ ಇರಲಿಲ್ಲ. ಫಸ್ಟ್ ಗ್ರಾಜುಯೇಟ್ ನಮ್ಮೂರಿನಲ್ಲಿ ಏನು ಕೃಷ್ಣಪ್ಪ ಅಂತೇಳಿ ಇದ್ರು, ನಂತರ ಸೆಕೆಂಡ್ ಗ್ರಾಜುಯೇಟ್ ನಾನೇ, ನಂತರದಾದ್ಮೇಲೆ ಏನು ಸರ್ ಅವರು MBBS ಪದವಿಯನ್ನು ಪಡ್ಕೊಂಡು ಡಾಕ್ಟರ್ ಪದವಿ ಪಡ್ಕೊಂಡಿದ್ದಾರೆ. ನಂತರದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಏನಿದೆ ಅವ್ರು ಮಾತ್ರ ಏನು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಆದರೆ ಹಿಂದಿನವರು ಕೃಷಿಯನ್ನೇ ನಂಬಿಕೊಂಡು, ಬಾವಿಗಳನ್ನೇ ನಂಬಿಕೊಂಡು, ಕೆರೆಗಳನ್ನೇ ನಂಬಿಕೊಂಡು ಜೀವನ ನಡೆಸಿದಂತಹ ಅವ್ರ ಮುಖಗಳನ್ನ
ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಏನು ಏನು ಕಷ್ಟಜೀವಿಗಳು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಇಂಥ ಒಂದು ಗ್ರಾಮದಲ್ಲಿ ಸಂಕ್ರಾಂತಿಯನ್ನು ಪ್ರತಿನಿಧಿಸುವಂತಹ ನಾವೆಲ್ಲರೂ ಸೇರುವಂತಹ ಒಗ್ಗಟ್ಟನ್ನು ಪ್ರತಿನಿಧಿಸುವಂತಹ ನಮ್ಮ ಸಂಸ್ಕೃತಿಯನ್ನು ಬೆಳಗುವಂತಹ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ, ಜಿಲ್ಲಾಡಳಿತಕ್ಕೂ, ಹಾಗೆ ಎಂ ಬಿ ಚಿಕ್ಕನರಸಿಂಹಯ್ಯ ಸರ್ ಅವ್ರಿಗೂ ವಂದಿಸ್ತಾ, ಹಾಗೆ ನನ್ನ ಈ ಗ್ರಾಮದ ಎಲ್ಲರೂ ಕೂಡ ಯುವಕರು ಸುಮಾರು ಒಂದು ಮೂರ್ ನಾಲ್ಕು ದಿನದಿಂದ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಕೆಸರುಗದ್ದೆಯನ್ನು ತಯಾರು ಮಾಡಿದ್ರು ನಮ್ಮ ಶ್ರೀನಿವಾಸ ರಾಜು ಮತ್ತೆ ಇನ್ನಿತರ ನನ್ನ ಸ್ನೇಹಿತರೆಲ್ಲರೂ ಕೂಡ, ನಿಜವಾಗ ಅವರೆಲ್ಲರೂ ಕೂಡ ವಿಶೇಷವಾಗಿ ಮತ್ತೆ ನಮ್ಮ ಶ್ರೀನಿವಾಸ ಲಾಯರ್ ಶ್ರೀನಿವಾಸ್ ಅಂತಾನೆ ಪ್ರಖ್ಯಾತಿ, ಮತ್ತೆ ಸೋಮಣ್ಣ ಅವರು, ಹೀಗೆ ಎಲ್ಲರೂ ಕೂಡ ಯುವಕರು, ನಂತರದಾದ್ಮೇಲೆ ನಮ್ಮ ಏನು ನಾಗೇಶ್, ಹೀಗೆ ರಾಜು ಶ್ರೀನಿವಾಸ್ ಟೀಚರ್ಸ್ ಇವರೆಲ್ಲರೂ ಕೂಡ ತುಂಬಾ ಶ್ರಮ ವಹಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ. ನಮ್ಮ ಸಂಸ್ಕೃತಿಯ ಪ್ರತಿನಿಧಿಯಾಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬವು, ಹಾಗೆ ಎತ್ತಿನಗಾಡಿ ನೋಡಿ, ಇದುವರೆಗೂ ಕೂಡ ನೀವು ನಮ್ಮ ಊರಿನಲ್ಲಿ ಸರ್ ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕಂತ ನಾನು ಇಚ್ಛೆ ಪಡ್ತೀನಿ. ನಮ್ಮ ಊರಿನಲ್ಲಿ ಸರಿಸುಮಾರು 150 ಎಮ್ಮೆಗಳಿದ್ವು, 150 ಎಮ್ಮೆಗಳಿದ್ವು ಊರಿನಲ್ಲಿ. ಒಬ್ಬೊಬ್ಬರು ಆ ಎಮ್ಮೆಗಳನ್ನ, ಮೂರು ಎಮ್ಮೆಗಳಿದ್ವು, ಅವನ್ನ ಸಾಕ್ಲಿಕ್ಕೆ ಆಗ್ದಿರ ಏನ್ ಮಾಡ್ತಿದ್ರು ಅಂದ್ರೆ ಒಬ್ಬರನ್ನ ಸಾಕ್ಲಿಕ್ಕೆ ಅಂತಾನೆ ಒಬ್ಬರನ್ನ ನೇಮಿಸ್ತಿದ್ರು. ಅವ್ರಿಗೆ ಒಂದೊಂದು ಎಮ್ಮೆಗೆ 30-40 ರೂಪಾಯಿ ಒಂದು ವರ್ಷಕ್ಕೆ ಕೊಟ್ಟು ಎಮ್ಮೆಗಳನ್ನ ಸಾಕ್ತಿದ್ರು. ಆ ಎಮ್ಮೆಗಳನ್ನ ಸಾಕುವಂತಹ ವೃತ್ತಿಯಲ್ಲಿ ನಮ್ಮ ತಂದೆಯವರು ಕೂಡ ಎಮ್ಮೆಗಳನ್ನ ಸಾಕಿದ್ದಾರೆ. ಇಡೀ ಊರಿನ ಎಮ್ಮೆಗಳು 150 ಎಮ್ಮೆಗಳನ್ನ ನಮ್ಮ ತಂದೆ ಸಾಕಿದ್ದಾರೆ. ಅದ್ರ ಜೊತೆಗೆ ಸರ್, ನಮ್ಮೂರಿನಲ್ಲಿ ಇರ್ತಕ್ಕಂಥ ಹಸುಗಳೇನಿದಾವೆ, ಆ ಹಸುಗಳನ್ನ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬ ಸಂದರ್ಭದ ಒಂದೊಂದು ಮನೆಯಲ್ಲೂ ಕೂಡ 2-3 ಹಸುಗಳು ಇರ್ತಿದ್ವು. ಆ ಹಸುಗಳನ್ನ ಗಂಗಮ್ಮ ದೇವಸ್ಥಾನದಿಂದ ಹಿಡಿದು ಶ್ರೀರಾಮ ದೇವಸ್ಥಾನದವರೆಗೂ ಗೊಡ್ಡಮ್ಮ ಕಲ್ಲಿದೆ, ಅಲ್ಲಿ ಏನು ಮೆರವಣಿಗೆ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರು. ಇಂಥ ಒಂದು ಅದ್ಭುತವಾದಂಥ ಸಂಸ್ಕೃತಿ ಇದೆ, ಪರಂಪರೆ ಇದೆ ನಮ್ಮ ಗ್ರಾಮಕ್ಕೆ. ಈ ಸಂದರ್ಭದಲ್ಲಿ ಇಂಥ ವಿಷಯವನ್ನು ನಾನು ಮಾನ್ಯ ಅಧ್ಯಕ್ಷರಿಗೆ ತಿಳಿಪಡಿಸುತ್ತಾ, ನನಗೆ ಈ ಅವಕಾಶವನ್ನು ನೀಡಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ, ತಮಗೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.